ದೇವಸ್ಥಾನಗಳಿಂದ ಮಾತ್ರ ಇಲಾಖೆ ಹಣ ಸಂಗ್ರಹಿಸುತ್ತೆ, ಮಸೀದಿಗಳಿಂದ ಹಣ ಸಂಗ್ರಹಿಸೋದಿಲ್ಲ. ವಾಸ್ತವ ಏನು ಅಂತೆ, ಎಲ್ಲ ದೇವಸ್ಥಾನಗಳಿಂದ ಮುಜರಾಯಿ ಇಲಾಖೆನೂ ಹಣ ಸಂಗ್ರಹಿಸೋದಿಲ್ಲ, ಎಲ್ಲ ಮಸೀದಿಗಳಿಂದ ವಕ್ಫ್ ಬೋರ್ಡ್ ಸಹ ಹಣ ಸಂಗ್ರಹಿಸೋದಿಲ್ಲ. ಮಸೀದಿಗಳಿಗೆ ಹಣವನ್ನು ಸರ್ಕಾರ ಕೊಡುತ್ತೆ, ದೇವಸ್ಥಾನಗಳಿಂದ ತೆಗೆದುಕೊಂಡ್ಬಿಡುತ್ತೆ ಅಂತ ಅದು 100ಕ್ಕೆ 100 ಸುಳ್ಳು. ಯಾಕಂದರೆ ಅವರು ಗೊತ್ತಿದ್ದೇ ಸುಳ್ಳು ಹೇಳ್ತಾ ಇದ್ದಾರೆ, ಗೊತ್ತಿದ್ದೇ ದ್ವೇಷ ಹಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಒಂದು ಸೋಜುಗ ನಡೀತಾ ಇದೆ. ಸದಾಕಾಲ ಹಿಂದುತ್ವ ಹಿಂದೂ ಧರ್ಮ ಅಂತ ಮಾತಾಡುವಂಥ BJP ಹಿಂದೂ ದೇವಾಲಯಗಳ ಪರ ಇರತಕ್ಕಂಥ ಒಂದು ನೀತಿಗೆ ವಿರೋಧ ಮಾಡ್ತಾ ಇದೆ. ದೊಡ್ಡ ಗಂಟಲು, ಗೋಧಿ ಮೀಡಿಯಾದ ಬೆಂಬಲ, ಸುಳ್ಳು ಬಿತ್ತರಿಸುವಂಥ ಕೆಲವು ಡಿಜಿಟಲ್ ಮೀಡಿಯಾಗಳಿದ್ದರೆ ನೀವು ಬಿಳಿಯನ್ನು ಕಪ್ಪಾಗಿ ಮತ್ತು ಕಪ್ಪನ್ನು ಬಿಳಿಯಾಗಿ ಮಾಡ್ಬೋದು ಅಂತ BJP ತಿಳಿದ ಹಾಗೆ ಕಾಣ್ತಾ ಇದೆ. ಆದರೆ ಅವರು ಎಂಥ ಹಸಿ ಹಸಿ ಸುಳ್ಳು ಹೇಳಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂದರೆ, ಸರಿಯಾದ ಹೋಮ್ವರ್ಕ್ ಮಾಡದೆ ಸುಳ್ಳನ್ನು ಸೃಷ್ಟಿಸಿ ಈಗ BJP ನಾಯಕರು ಒದ್ದಾಡ್ತಾ ಇದ್ದಾರೆ. ರಾಜ್ಯದ ದೇವಾಲಯಗಳಿಗೆ ಮತ್ತು ಅದರಲ್ಲೂ ಸಣ್ಣ ದೇವಾಲಯಗಳ 30,000ಕ್ಕೂ ಹೆಚ್ಚು ಅರ್ಚಕರಿಗೆ ಅನುಕೂಲ ಆಗುವಂಥ ಒಂದು ತಿದ್ದುಪಡಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ತರೋದಕ್ಕೆ ಹೊರಟಿದೆ. ಅದು ವಿಧಾನಸಭೆಯಲ್ಲಿ ಅಂಗೀಕೃತವೂ ಆಗಿದೆ. ಆದರೆ ವಿಧಾನ ಪರಿಷತ್ನಲ್ಲಿ BJP ಮತ್ತು JDSಗಿಂತ ಕಾಂಗ್ರೆಸ್ಗೆ ಕಡಿಮೆ ಸಂಖ್ಯೆಯ ಶಾಸಕರಿರೋದ್ರಿಂದ ಅದಕ್ಕೆ ಸೋಲುಂಟಾಯಿತು. ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕ 2024 ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ. ಇದರಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರುವಂಥ ವಿವಿಧ ದೇವಸ್ಥಾನಗಳ ಅರ್ಚಕರು ಮತ್ತು ದೇವಸ್ಥಾನಗಳ ಅರ್ಚಕರ ಸಂಘದ ಪದಾಧಿಕಾರಿಗಳು ಹೀಗೆ ಮಾಡಬೇಡಿ, ಈ ತಿದ್ದುಪಡಿಯಿಂದ ಹಿಂದೂ ದೇವಾಲಯಗಳಿಗೆ ಅನುಕೂಲ ಅಂತ BJPಯನ್ನು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಸುಳ್ಳುಗಳ ಮೇಲೆಯೇ ತಮ್ಮ ಸೌಧ ಕಟ್ಟಿಕೊಂಡಿರ್ತಕ್ಕಂಥ BJPಯವರು ಬಿಡ್ತಾ ಇಲ್ಲ. ಬಹುಶಃ ತಮ್ಮ ತಪ್ಪಿನ ಅರಿವಾಗಿರೋದ್ರಿಂದಲೋ ಏನೋ JDSನವರು ಸುಮ್ಮನಾಗ್ಬಿಟ್ಟಿದ್ದಾರೆ. ಆದರೆ BJP ಮತ್ತು RSS ಹೊಸ ಹೊಸ ವಾದಗಳನ್ನು ತರ್ತಾ ವಿಫಲ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಇದರಲ್ಲಿ ವಾಸ್ತವ ಏನು ಅಂತ ನೋಡೋಣ. ಆದರೆ ಮೊದಲಿಗೆ ಈ ಹಿಂದೂ ದೇವಾಲಯಗಳ ಕುರಿತಾಗಿರುವಂಥ ನೀತಿ ಏನಿದೆ ಅದರ ಇತಿಹಾಸವನ್ನು ನೋಡೋಣ. ರಾಜ್ಯದಲ್ಲಿ ಹಿಂದೂ ದೇವಾಲಯಗಳ ವಿಚಾರದಲ್ಲಿ ನೀತಿ ನಿಯಮ ರೂಪಿಸೋದಕ್ಕೆ ಒಂದು ಮುಜರಾಯಿ ಇಲಾಖೆ ಇದೆ. ಹಾಗೆಯೇ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಿಗೆ ನೀತಿ ನಿಯಮ ರೂಪಿಸೋದಕ್ಕೆ ವಕ್ಫ್ ಇಲಾಖೆ ಇದೆ. ಇದನ್ನು ಮೊದಲೇ ಯಾಕೆ ಹೇಳಬೇಕಾಯಿತು ಅಂತಂದರೆ, ಹಿಂದೂ ದೇವಾಲಯಗಳನ್ನು ಮಾತ್ರ ಸರ್ಕಾರ ನಿಯಂತ್ರಿಸ್ತಾ ಇದೆ, ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳನ್ನು ಸರ್ಕಾರ ಮುಟ್ಟೋದೇ ಇಲ್ಲ ಅನ್ನುವಂಥ ಅಪಪ್ರಚಾರವನ್ನು BJP ದೀರ್ಘಕಾಲದಿಂದ ಮಾಡ್ತಾ ಬಂದಿದೆ. ಒಂದು ವೇಳೆ ಅದೇ ನಿಜ ಆಗಿದರೆ ವಕ್ಫ್ ಬೋರ್ಡ್ ಅಂತ ಯಾಕಿದೆ, ಅದಕ್ಕೊಂದು ಇಲಾಖೆ ಯಾಕಿದೆ? ಹಿಂದೂ ದೇವಾಲಯಗಳು ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳು ಎರಡನ್ನೂ ಕೂಡ ಸರ್ಕಾರ ಒಂದು ನೀತಿ ನಿರೂಪಣೆ ಒಳಗಡೆ ತರುವಂಥ ಕೆಲಸವನ್ನು ಭಾಳ ಹಿಂದಿನಿಂದ ಮಾಡ್ಕೊಂಡು ಬಂದಿದೆ. ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟ ಹಾಗೆ 1997 ಕಾಯ್ದೆ ಅಂತ ಒಂದಿದೆ. ಅದು 2001 ಜಾರಿಗೆ ಬಂದಿದೆ. ಗಮನಿಸಿ, ಅದಾದಮೇಲೆ 2 BJP ಅಧಿಕಾರಕ್ಕೆ ಬಂದಿದೆ. 9 4 BJP ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ನಡೆಸಿದ್ದಾರೆ. ಇದೇ ಕಾಯ್ದೆಯ ಅನುಸಾರವೇ ಅವರೂ ಸಹ ದೇವಸ್ಥಾನಗಳ ಆಡಳಿತ ನಡೆಸಿದ್ದಾರೆ. ಆದರೆ ಇಂಥ ಒಂದು ಕಾಯ್ದೆಗೆ ಅವ್ರಿಗೂ ವಿರೋಧ ಇರಲಿಲ್ಲ. ದೇವಸ್ಥಾನಗಳು ಮಸೀದಿಗಳು ಕೂಡ ಸಾರ್ವಜನಿಕ ಸಂಸ್ಥೆಗಳಾಗಿರೋದ್ರಿಂದ ಅವುಗಳ ನಿರ್ವಹಣೆಗೆ ನಿಯಮ ಇರಬೇಕಾಗಿರೋದು ಅನಿವಾರ್ಯ. ಹಾಗಾದರೆ ಒಂದು ಪ್ರಶ್ನೆ ಬರಬಹುದು, ಹಿಂದೂ ದೇವಾಲಯಗಳ ನಿರ್ವಹಣೆ ಮಾಡುವಂಥ ಮುಜರಾಯಿ ಇಲಾಖೆಯನ್ನು ಹಿಂದೂ ಧರ್ಮದವರು ಅಲ್ಲದೇ ಇರೋರೇನಾದರೂ ನಡೆಸ್ತಾರಾ ಅಂತ. ಮೊಟ್ಟ ಮೊದಲನೇದಾಗಿ, ಯಾವ ಸರ್ಕಾರವೂ ಕೂಡ ಮುಜರಾಯಿ ಇಲಾಖೆಯ ಸಚಿವರಾಗಿ ಹಿಂದೂಗಳ ಅಲ್ಲದವರನ್ನು ನೇಮಿಸಿಲ್ಲ. ಸಚಿವರು ಹೋಗಲಿ, ಅಧಿಕಾರಿಗಳೂ ಸಹ ಹಿಂದೂಗಳೇ ಆಗಿರಬೇಕು ಅನ್ನುವಂಥ ನಿಯಮ ಇದೆ. ಹಿಂದೂಗಳಾದರೆ ಸಾಲದು, ಅವರು ದೇವರಲ್ಲಿ ನಂಬಿಕೆ ಇರುವ ಆಸ್ತಿಕರಾಗಿರಬೇಕು ಅನ್ನುವಂಥ ನಿಯಮ ಕೂಡ ಇದೆ. ಹಾಗೆ ನೋಡಿದ್ರೆ ಒಬ್ಬ ಮುಸ್ಲಿಂ ಸಚಿವರನ್ನು ಹೊಂದಿರದೇ ಇದ್ದಂಥ BJP ಸರ್ಕಾರದಲ್ಲಿ ಮಾತ್ರ ವಕ್ಫ್ ಸಚಿವರು ಯಾರಾಗಿರ್ಬೋದು ಅನ್ನೋದನ್ನು ನೀವೇ ಊಹಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಮುಜರಾಯಿ ಇಲಾಖೆಯೇ ದೇವಸ್ಥಾನಗಳ ಕುರಿತು ಎಲ್ಲವನ್ನೂ ತೀರ್ಮಾನಿಸೋದಿಲ್ಲ. ಮುಜರಾಯಿ ಸಚಿವರು ಇರೋವಂಥ ಒಂದು ರಾಜ್ಯ ಧಾರ್ಮಿಕ ಪರಿಷತ್ ಅಂತ ಈಗ ಇದೆ. ಆ ಧಾರ್ಮಿಕ ಪರಿಷತ್ತನ್ನು ನೇಮಕ ಮಾಡಲಾಗಿರುತ್ತೆ. ಇದಕ್ಕೂ ಸಹ ಆಸ್ತಿಕ ಹಿಂದೂಗಳೇ ಸದಸ್ಯರಾಗಿರ್ತಾರೆ. ಅವರು ಸೇರಿ ಈ ದೇವಸ್ಥಾನಗಳ ನಿರ್ವಹಣೆಯ ಕುರಿತಾಗಿ ಹಲವಾರು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಈಗ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಅಥವಾ ಆ ರೀತಿಯಾದಂಥ ಒಂದು ಅಪಪ್ರಚಾರ ಜಾರಿಯಲ್ಲಿದೆ. ಅದೇನು ಅಂತಂದರೆ, ದೇವಸ್ಥಾನಗಳಿಂದ ಮಾತ್ರ ಇಲಾಖೆ ಹಣ ಸಂಗ್ರಹಿಸುತ್ತೆ, ಮಸೀದಿಗಳಿಂದ ಹಣ ಸಂಗ್ರಹಿಸೋದಿಲ್ಲ ಅಂತ. ವಾಸ್ತವ ಏನು ಅಂದರೆ, ಎಲ್ಲ ದೇವಸ್ಥಾನಗಳಿಂದ ಮುಜರಾಯಿ ಇಲಾಖೆನೂ ಹಣ ಸಂಗ್ರಹಿಸೋದಿಲ್ಲ, ಎಲ್ಲ ಮಸೀದಿಗಳಿಂದ ವಕ್ಫ್ ಬೋರ್ಡ್ ಸಹ ಹಣ ಸಂಗ್ರಹಿಸೋದಿಲ್ಲ. ಹಾಗೆ ನೋಡಿದ್ರೆ ಈ ಹಣ ಸಂಗ್ರಹದ ವಿಧಾನ ಏನಿದೆ, ಇದು ಹಿಂದೂ ದೇವಾಲಯಗಳ ಪರವಾಗಿದೆ. ಅದು ಹೇಗೆ ಅಂತಂದರೆ,
ದೇವಾಲಯಗಳಲ್ಲಿ ವಾರ್ಷಿಕ 5 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಆದಾಯ ಇರೋ ದೇವಸ್ಥಾನಗಳಿಂದ ಯಾವುದೇ ವಂತಿಗೆಯನ್ನು ಸೆಂಟ್ರಲ್ ಕಾಮನ್ ಪೂಲ್ ಅಂತ ಒಂದಿರುತ್ತೆ ಅದಕ್ಕೆ ಸಂಗ್ರಹ ಮಾಡೋದೇ ಇಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ವಾರ್ಷಿಕ 10 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಇರೋ ದೇವಸ್ಥಾನಗಳಿಂದಲೂ ವಂತಿಗೆ ಸಂಗ್ರಹಿಸೋದು ಬೇಡ ಅಂತ ತಿದ್ದುಪಡಿ ತರ ಕೊಟ್ಟಿದೆ. ಇರಲಿ ಅದಿರಲಿ, ಸುಮಾರು 250 ದೇವಾಲಯಗಳಿಂದ ಶೇಕಡ 5%, ಸುಮಾರು 65 ದೇವಾಲಯಗಳಿಂದ ಶೇಕಡ 10% ಕೂಡ ಅಂದರೆ ಅವ್ರಿಗೆ ಬರುವಂಥ ಆದಾಯದಿಂದ ಸೆಂಟ್ರಲ್ ಕಾಮನ್ ಪೂಲ್ಗೆ ದುಡ್ಡನ್ನು ಸಂಗ್ರಹಿಸ್ತಾ ಇತ್ತು. ಸುಮಾರು 30,000 ಹೆಚ್ಚು ದೇವಾಲಯಗಳಿಂದ 1 ರೂಪಾಯಿ ಹಣನೂ ಕೂಡ ಮುಜರಾಯಿ ಇಲಾಖೆ ಸಂಗ್ರಹಿಸೋದಿಲ್ಲ. ಆದರೆ ವಕ್ಫದಾಗಲ್ಲ, ವಕ್ಫ್ನಲ್ಲಿ ನೋಂದಾಯಿತವಾದಂಥ ಪ್ರತಿಯೊಂದು ಸಂಸ್ಥೆಯ ಆದಾಯದಲ್ಲೂ ಸಹ ಶೇಕಡ 7%ನ್ನು ವಕ್ಫ್ ಸಂಗ್ರಹಿಸುತ್ತೆ. ಇನ್ನೂ ಒಂದು ಅಪಪ್ರಚಾರ ಇದೆ, ಅದೇನು ಅಂತಂದರೆ ಮುಜರಾಯಿ ಇಲಾಖೆ ಹಣವನ್ನು ಮಸೀದಿಗಳಿಗೂ ಸರ್ಕಾರದ ಇತರ ಕೆಲಸಗಳಿಗೂ ಬಳಸಲಾಗುತ್ತೆ ಅಂತ. ಈ ವಿಚಾರದಲ್ಲಿ ವಾಸ್ತವ ಏನು ಅಂತ ನೋಡಿದ್ರೆ, ಮುಜರಾಯಿ ಇಲಾಖೆ ಅಡಿಯಲ್ಲಿ ಏನು ಕಾಮನ್ ಸೆಂಟ್ರಲ್ ಪೂಲ್ ಬರುತ್ತೆ, ಸಾಮಾನ್ಯ ಕೇಂದ್ರ ನಿಧಿ, ಅದಕ್ಕೆ ಏನು ಹಣ ಬರುತ್ತೆ ಅದನ್ನು ಅವರು ಸಿ ಗ್ರೇಡ್ ದೇವಾಲಯಗಳೇನಿರ್ತವೆ ಅಂದರೆ ಅಷ್ಟು ಆದಾಯವಿಲ್ಲದ ದೇವಸ್ಥಾನಗಳಿಗೆ ಬಳಸಬೇಕೇ ಹೊರತು ಇಲಾಖೆಯಿಂದ 1 ರೂಪಾಯಿ ಕೂಡ ಹೊರಗೆ ಹೋಗೋದಿಲ್ಲ. ಅದರ ಬದಲಿಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರವೇ ಈ ದೇವಾಲಯಗಳಿಗೆ ಅನುದಾನ ನೀಡುತ್ತೆ. ಇನ್ನೊಂದ್ಸರಿ ಗಮನಿಸಿ, ಮುಜರಾಯಿ ಇಲಾಖೆಯಿಂದ ಸರ್ಕಾರ 1 ರೂಪಾಯಿ ಪಡೆಯೋದಿಲ್ಲ, ಸರ್ಕಾರವೇ ಮುಜರಾಯಿ ಇಲಾಖೆಗೆ ಹಣ ನೀಡುತ್ತೆ. ಇನ್ನು ವಕ್ಫ್ನಲ್ಲಿ ಏನಾಗುತ್ತೆ, ವಕ್ಫ್ನಲ್ಲಿ ಪ್ರತಿಯೊಂದು ಮಸೀದಿ, ದರ್ಗಾ ಅಥವಾ ಇತರ ಸಂಸ್ಥೆಗಳು ಯಾವ ವಕ್ಫ್ನಲ್ಲಿ ನೋಂದಾಯಿತಾಗಿರುತ್ತೆ ಅದರಿಂದ ಶೇಕಡ 7%  ವಂತಿಗೆ ಏನು ಬರುತ್ತೆ ಅದರಲ್ಲೇ ವಕ್ಫ್ ಬೋರ್ಡ್ನ ಸಿಬ್ಬಂದಿಗೂ ಕೂಡ ಸಂಬಳನ ಅದರಿಂದನೇ ಕೊಡಲಾಗುತ್ತೆ. ಅಂದರೆ ವಾಸ್ತವಕ್ಕೂ ಅಪಪ್ರಚಾರಕ್ಕೂ ಇರುವಂಥ ದೊಡ್ಡ ವ್ಯತ್ಯಾಸ ನಿಮಗೆ ಗಮನಕ್ಕೆ ಬಂದಿರುತ್ತೆ. ಅಷ್ಟೇ ಅಲ್ಲ, ಶ್ರೀಮಂತ ದೇವಾಲಯಗಳ ದೇವಸ್ಥಾನಗಳಿಂದ ಈ ಕೇಂದ್ರ ನಿಧಿಗೆ ಹಣ ತರಬೇಕಾದರೂ ಕೂಡ ಒಂದು ನಿಯಮ ಇದೆ. ಅದೇನೆಂದರೆ ಯಾವುದಾದ್ರು ಒಂದು ದೊಡ್ಡ ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಕ್ಕೆ ಅದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ, ಆದರೂ ಕೂಡ ಆ ದೊಡ್ಡ ದೇವಸ್ಥಾನಕ್ಕೆ ಯಾರಾದರೂ ಭಕ್ತಾದಿಗಳು ಇದೇ ದೇವಸ್ಥಾನದಲ್ಲಿ ಇಂಥದ್ದೇ ಒಂದು ನಿರ್ದಿಷ್ಟ ಸಂಗತಿಗೆ ಈ ದುಡ್ಡು ಖರ್ಚು ಮಾಡಬೇಕು ಅಂದರೆ ದೇವಸ್ಥಾನದಲ್ಲಿ ದಾಸೋಹಕ್ಕೆ, ಒಂದು ಕಟ್ಟಡ ಕಟ್ಟೋದಕ್ಕೆ, ಗೋಪುರ ಕಟ್ಟೋದಕ್ಕೆ ಅಂತಲೇ ದುಡ್ಡು ಕೊಟ್ಟಿದ್ರೆ ಆ ದುಡ್ಡನ್ನು ಕೇಂದ್ರ ನಿಧಿಗೆ ತಗೊಳ್ಳೋಂಗಿಲ್ಲ. ಕೇಂದ್ರ ನಿಧಿ ಅಂದ್ರೇನು, ಅದು ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಬಂದ್ಬಿಡುತ್ತೆ ಅಂತಲ್ಲ, ಬಡ ದೇವಾಲಯಗಳಿಗೆ ಹಣ ನೀಡೋದಕ್ಕೆ ಬಳಸುವಂಥ ಹಣ. ಅಂದರೆ ಏನು ಇವತ್ತು BJP ಅಥವಾ RSS ಅಥವಾ ಅವರ ಪರವಾಗಿರ್ತಕ್ಕಂಥ ಕೆಲವು ಮಾಧ್ಯಮ ಸಂಸ್ಥೆಗಳು ಪದೇ ಪದೇ ಅಪಪ್ರಚಾರವನ್ನು ಮಾಡಿದೆ, ಅಂದರೆ ಮಸೀದಿಗಳಿಗೆ ಹಣವನ್ನು ಸರ್ಕಾರ ಕೊಡುತ್ತೆ, ದೇವಸ್ಥಾನಗಳಿಂದ ತೆಗೆದುಕೊಂಡ್ಬಿಡುತ್ತೆ ಅಂತ, ಅದು 100ಕ್ಕೆ 100 ಸುಳ್ಳು. ವಾಸ್ತವದಲ್ಲಿ ಅದಕ್ಕೆ ಉಲ್ಟ, ಅದಕ್ಕೆ ತಿರುಮುರುವಾಗಿ ಸತ್ಯ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ನಾವು ಕರ್ನಾಟಕದಲ್ಲಿ ಈಗಿನ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ಹೊರಟಿತ್ತು ಅನ್ನೋದನ್ನು ನೋಡೋಣ. ಇದುವರೆಗೆ ಇದ್ದಿದ್ದು ಹೀಗೆ, 5 ಲಕ್ಷ ರೂಪಾಯಿಗಳಿಂದ 10 ಲಕ್ಷ ರೂಪಾಯಿಗಳವರೆಗೆ ನಿವ್ವಳ ವಾರ್ಷಿಕ ಆದಾಯ ಇರುವಂಥ ದೇವಸ್ಥಾನಗಳಿಂದ ಶೇಕಡ 5% ವಂತಿಗೆಯನ್ನು ದೇವಾಲಯಗಳಿಗೆ ಅಂದರೆ ಬಡ ದೇವಾಲಯಗಳಿಗೆ ಬಳಸೋ ನಿಧಿಗೆ ತೆಗೆದುಕೊಳ್ಳಾಗ್ತಾ ಇತ್ತು. ಹಾಗೆಯೇ ವಾರ್ಷಿಕ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಿವ್ವಳ ಆದಾಯ ಇರುವಂಥ ದೇವಾಲಯಗಳಿಂದ ಶೇಕಡ 10% ನಿಧಿಯನ್ನು ಸಂಗ್ರಹಿಸ್ತಾ ಇತ್ತು. ಇದನ್ನು 34,000 ಹೆಚ್ಚು ಇರತಕ್ಕಂಥ ಬಡ ದೇವಸ್ಥಾನಗಳಿಗೆ ಬಳಸಬೇಕು ಅಂತ ಇತ್ತು. ಈಗ ರಾಜ್ಯ ಸರ್ಕಾರ ಇದರಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಹೊರಟು ವಾರ್ಷಿಕ 5 ಲಕ್ಷ ಅಂದರೆ ತಿಂಗಳಿಗೆ 41,000 ಆದಾಯ ಇರುವಂಥ ದೇವಾಲಯಗಳಿಂದ ಈ ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ದೇವಸ್ಥಾನಗಳದ ಏನು ಸೆಂಟ್ರಲ್ ಪೂಲ್ ಇರುತ್ತೆ ಅದಕ್ಕೆ ದುಡ್ಡು ತಗೊಳ್ಳೋದೇ ಬೇಡ, ಅವರು ಅದನ್ನೇ ತಮ್ಮದೇ ದೇವಸ್ಥಾನಕ್ಕೆ ಅದನ್ನು ಬಳಸ್ಕೊಳ್ಳಿ, ತಿಂಗಳಿಗೆ 82,000 ಹೆಚ್ಚು ಆದಾಯ ಅಂದರೆ ವಾರ್ಷಿಕ 10 ಲಕ್ಷ ರೂಪಾಯಿ ಒಟ್ಟು ಆದಾಯ ಪಡೆಯುವಂಥ ದೇವಸ್ಥಾನಗಳಿಂದ ಶೇಕಡ 5% ವಂತಿಗೆಯನ್ನು ಪಡೆಯೋಣ. ಹಾಗೆಯೇ ವಾರ್ಷಿಕ 1 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ, ಒಟ್ಟು ಆದಾಯ, ನಿವ್ವಳ ಆದಾಯ ಅಲ್ಲ, ಒಟ್ಟು ಆದಾಯ ಇರುವ ದೇವಸ್ಥಾನಗಳಿಂದ ಶೇಕಡ 10% ವಂತಿಗೆ ಪಡೆಯೋಣ ಅಂತ ಒಂದು ತಿದ್ದುಪಡಿಯನ್ನು ತರೋದಕ್ಕೆ ಸರ್ಕಾರ ಹೊರಡ್ತು. ಅಂದರೆ ಭಾರೀ ಆದಾಯ ಇರತಕ್ಕಂಥ ದೊಡ್ಡ ದೇವಾಲಯಗಳು ತಮ್ಮೊಳಗಡೆನೇ ಅದನ್ನು ಖರ್ಚು ಮಾಡ್ಕೊಳ್ಳೋದಕ್ಕೆ ಮುಂಚೆ ಅದರ ಒಟ್ಟು ಆದಾಯದಲ್ಲಿ ಶೇಕಡ 10% ಬಡ ದೇವಾಲಯಗಳಿಗೆ ಕೊಡಲಿ, ಉಳಿದದನ್ನು ತಮಗೆ ಬೇಕಾದಂತೆ ಬಳಸಿಕೊಳ್ಳಲಿ ಅನ್ನೋದು ಇದರ ಉದ್ದೇಶ. ಭಾಳ ದೊಡ್ಡ ದೊಡ್ಡ ದೇವಾಲಯಗಳಿಗೆ ಸಾಕಷ್ಟು ಆದಾಯ ಇರೋದರಿಂದ ಆದಾಯವನ್ನು ಸರ್ಕಾರದ ಬೊಕ್ಕಸಕ್ಕೆ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ 34,000 ಬಡ ದೇವಾಲಯಗಳಿಗೆ ಮತ್ತು ಆ ದೇವಾಲಯದಲ್ಲಿ ಕೆಲಸ ಮಾಡುವ, ಪೂಜೆ ಮಾಡ್ತಕ್ಕಂಥ ದೇವಸ್ಥಾನದ ಉಳಿದ ಸಿಬ್ಬಂದಿ ಏನಿದೆ ಅವರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದಕ್ಕೆ ಅದನ್ನು ಬಳಸಬೇಕು ಅನ್ನೋದು ಇದರ ಉದ್ದೇಶ. ಇದರಲ್ಲಿ ಏನು ತಪ್ಪು ಮತ್ತು ಇದರಲ್ಲಿ ಹೊಸದಾಗಿ ಮಾಡಿರೋದೇನಿದೆ? ಇದರಲ್ಲಿ ಏನೂ ತಪ್ಪಿಲ್ಲ. ಬದಲಿಗೆ ಶ್ರೀಮಂತ ದೇವಾಲಯಗಳಲ್ಲಿನ ಹಣ
ಕೇಂದ್ರ ನಿಧಿಗೆ ಹೆಚ್ಚು ಬಂದರೆ ತಮಗೆ ಅನುಕೂಲ ಅಂತ ಈ ದೇವಸ್ಥಾನಗಳ ಅರ್ಚಕರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ. ಈಗಲೂ ಅವರು ಬಿ ಜೆ ಪಿಗೆ ಮನವಿ ಮಾಡಿದ್ದಾರೆ, ದಯವಿಟ್ಟು ಇದನ್ನು ವಿರೋಧಿಸಬೇಡಿ ಅಂತ. ಆದರೂ ಸುಳ್ಳನ್ನು ಸಾವಿರ ಸರಿ ಲಕ್ಷ ಸರಿ ಹೇಳುವಂಥ ಅನುಭವ ಇರುವ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಮಾಧ್ಯಮಗಳು ಹೇಳ್ತಾ ಇರೋದು ಏನಂದರೆ ಏನೋ ಆಗೋಗಿದೆ ಅನ್ನುವಂಥ ಭಾವನೆಯನ್ನು ಮೂಡಿಸುವಂಥ ವಿಫಲ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಡಕೊಟ್ಟಿದ್ದಂಥ ತಿದ್ದುಪಡಿ ಇದು ಒಂದೇನಾ ಅಂದರೆ ಇಲ್ಲ, ಒಟ್ಟು ಮೂರು ತಿದ್ದುಪಡಿಯನ್ನು ಅವ್ರು ತರಕೊಟ್ರು. ಇದಲ್ಲದೆ ಇನ್ನೂ ಎರಡು ತಿದ್ದುಪಡಿಗಳು ಅದಿದೆ. ಅದರಲ್ಲಿ ಒಂದು, ದೇವಸ್ಥಾನದ ಸಮಿತಿಗಳಲ್ಲಿ ಒಂದು ವಿಶ್ವಕರ್ಮ ಹಿಂದೂ ದೇವಾಲಯ ವಾಸ್ತುಶಿಲ್ಪದ ಕುರಿತು ಅನುಭವ ಇರತಕ್ಕಂಥ ಒಬ್ಬರು, ಅನುಭವ ಇರುವಂಥ ಒಬ್ಬರು ಕೂಡ ಈ ಕಮಿಟಿಗಳಲ್ಲಿ ಇರಬೇಕು ಅನ್ನೋದು ಒಂದು ತಿದ್ದುಪಡಿ. ಬಹುತೇಕ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರು ಆ ಮೂಲಕ ಸಮಿತಿ ಒಳಗಡೆ ಬರ್ತಾರೆ. ಇದು ಎರಡನೇ ತಿದ್ದುಪಡಿ. ಮೂರನೇ ತಿದ್ದುಪಡಿ, ಇದು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ದೇವಸ್ಥಾನಗಳಿಗೆ ಸೌಲಭ್ಯ ಕಲ್ಪಿಸುವಂಥ ಇನ್ನೊಂದು ಸಮಿತಿಯನ್ನು ರಚನೆ ಮಾಡಿದೆ. 69E ಅಂತ ಅದನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸ ಆಗಬೇಕು ಅಂದರೆ ಬೇರೆ ಬೇರೆ ಇಲಾಖೆಗಳ ಅನುಮತಿ ಬೇಕಾಗುತ್ತೆ. ಅಂದರೆ ಈಗ ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಕೆಲವು ಅಭಿವೃದ್ಧಿ ಮಾಡಬೇಕು. ಆವಾಗ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪುರಾತತ್ವ ಇಲಾಖೆ, ಕೆಲವೊಂದು ಸರಿ ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಹೀಗೆ ಅವರೆಲ್ಲರಿಂದ ಅನುಮತಿ ಬರಬೇಕಾಗುತ್ತೆ. ಅಪಾರ ಪ್ರಮಾಣದ ಭಕ್ತಾದಿಗಳು ಬೇರೆ ಬೇರೆ ದೇವಸ್ಥಾನಗಳಿಗೆ ಬರೋದರಿಂದ ಈ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಸಹ ಒಂದು ಸಮಿತಿಯೊಳಗೆ ಬಂದರೆ ಆಗ ಅನುಕೂಲ ಕಲ್ಪಿಸೋದು ಸುಲಭ. ಇಲ್ಲಾಂದರೆ ಅರಣ್ಯ ಇಲಾಖೆಯವರು ಅಡ್ಡಿ ಮಾಡ್ತಾರೆ, ಪೊಲೀಸ್ ಇಲಾಖೆಯವರು ಅಡ್ಡಿ ಮಾಡ್ತಾರೆ, ಪದೇ ಪದೇ ದೇವಸ್ಥಾನ ಸಮಿತಿಗೆ ಸಹಕಾರ ಕೊಡದೇ ಇದ್ದರೆ ಅದೇ ಒಂದು ದೊಡ್ಡ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಸರ್ಕಾರ ಏನು ಮಾಡಿದೆ, ಅರಣ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪೊಲೀಸ್ ಇಲಾಖೆ, ಇವರದರ ಮುಖ್ಯಸ್ಥರು ಇಂಥವ್ರನ್ನೆಲ್ಲ ಸೇರಿಸಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚಿದೆ. ಇದಕ್ಕೇ 69E ಅಂತ ಒಂದು ಹೊಸ ಅಂಶವನ್ನು ಈ ತಿದ್ದುಪಡಿಯಲ್ಲಿ ತಂದು ಅದರ ಮೂಲಕ ಕಟ್ಟಡ ನಿರ್ಮಾಣ ಮತ್ತು ಅದರ ನಿರ್ವಹಣೆ, ರಸ್ತೆ ಸುರಂಗಗಳ ನಿರ್ಮಾಣ, ವಿದ್ಯುತ್ ಸರಬರಾಜು ಮತ್ತು ನಿರ್ವಹಣೆ, ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ, ಬಂದಿರುವಂಥ ಯಾತ್ರಾರ್ಥಿಗಳಿಗೆ ಉಳಿದುಕೊಳ್ಳೋದಕ್ಕೆ ಅನುಕೂಲ ಮತ್ತು ಸುರಕ್ಷತೆ, ಇವೆಲ್ಲವನ್ನು ಕಲ್ಪಿಸೋದಕ್ಕೆ ಸುಲಭ ಆಗಲಿ ಅನ್ನೋದು ಇದರ ಉದ್ದೇಶ. ಈಗ ಇದರಲ್ಲಿ ಏನು ತಪ್ಪಿದೆ? ಇದರಲ್ಲೂ ಏನೂ ತಪ್ಪಿಲ್ಲ. ಹಾಗೆ ನೋಡಿದ್ರೆ ಇದರಿಂದ ಆ ದೇವಸ್ಥಾನಗಳಿಗೆ ಮತ್ತು ಬರುವಂಥ ಯಾತ್ರಾರ್ಥಿಗಳಿಗೆ ಅಪಾರವಾದಂಥ ಅನುಕೂಲ ಆಗುತ್ತೆ. ಹಾಗಾಗಿನೇ ಅರ್ಚಕರು ಮತ್ತು ಪೂಜಾರಿಗಳ ಸಂಘದವರು ಇದನ್ನು ಸ್ವಾಗತಿಸಿದ್ದಾರೆ, ವಿರೋಧಿಸಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಏನು ಅಮೆಂಡ್ಮೆಂಟ್ ಮಾಡಿದೆ, ಯಾವುದೇ ಅನ್ಯ ಧರ್ಮಿಗಳಿಗೆ ಸೇರಿಸ್ಕೋಬೇಕು ಅಂತೂ ಇಲ್ಲ, ಅನ್ಯ ಮಸೀದಿಗಳಿಗೆ ಚರ್ಚ್ಗಳಿಗೆ ಯಾವುದೇ ಒಂದು ರೂಪಾಯಿ ಇದುವರೆಗೂ ಹೋಗ್ತಾ ಇಲ್ಲ. ಯಾವುದೇ ನೀವು ಯಾವುದೇ ಒಂದು ಸಾಕ್ಷಿ ಕೊಡಲಿ, ಯಾರು ಒಂದು ಸಾಕ್ಷಿ ಕೊಡಲಿ, ಮಸೀದಿಗಳು ಹೋಗ್ತಾರೆ ಇದು ಗೊತ್ತಂದರೆ ನಾವು ಅರ್ಚಕರು 34,000 ದೇವಸ್ಥಾನಗಳು ಬೇಕಾದ್ರೆ ಬೀಗ ಕೈ ಅವ್ರ ಕೈ ಕೊಟ್ಬಿಡ್ತೀವಿ. ಯಾವುದೇ ಮಸೀದಿಗಳು ಚರ್ಚ್ಗಳು ನೀವು ಸರ್ಕಾರದಿಂದ ಒಂದು ರೂಪಾಯಿ ಹೋಗ್ತಾ ಇಲ್ಲ. ಯಾರು ಏನೇ ಹೇಳಿ ದೇವ್ರನ್ನ ಮುಟ್ಟಿ ಪೂಜೆ ಮಾಡೋರು ನಾವು, ಇದೆಲ್ಲ ಖಂಡಿತವಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕಾಗಲಿ ಮಾಮಡಸ್ಗೆ, ಮುಸ್ಲಿಮ್ಗೆ, ಕ್ರಿಶ್ಚಿಯನ್ಗೆ ನಮ್ಮ ಇಲಾಖೆಯಿಂದ ಕೊಡ್ತಾ ಇಲ್ಲ, ಸರ್ಕಾರದಿಂದ ಯಾವುದು ಕೊಡ್ತಾ ಇಲ್ಲ. ಪೂಜೆ ಕೆಲಸ ಮಾಡುವಂಥ 34,000 ಕುಟುಂಬಗಳಿಗೆ ಹಲವು ರೀತಿಯ ಅನುಕೂಲ ಇದರಿಂದ ಆಗುತ್ತೆ. ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಯಾಕೆ ವಿರೋಧಿಸಿದ್ರು, ಜೆ ಡಿ ಎಸ್ ಯಾಕೆ ವಿರೋಧಿಸಿದೆ ಅಂತ ಅವ್ರನ್ನೇ ಕೇಳಬೇಕು. ಬಿ ಜೆ ಪಿದೇನೂ ಆಶ್ಚರ್ಯ ಇಲ್ಲ, ಅವರು ದೇವರು ಧರ್ಮದ ಕುರಿತು ಸುಳ್ಳು ಹೇಳೋದು ಅವರಿಗೆ ಹೊಸದೇನಲ್ಲ, ಪದೇ ಪದೇ ಸುಳ್ಳನ್ನು ಹೇಳೋದೆ ಅವ್ರಿಗೊಂದು ರೀತಿ ಕೆಲಸ ಆಗಿದೆ. ಅದನ್ನೇ ಇಲ್ಲೂ ಕೂಡ ಅವ್ರು ಮಾಡಿದ್ದಾರೆ. ಅದರಲ್ಲೂ ದೊಡ್ಡ ಗಂಟಲಲ್ಲಿ ಕೂಗಾಡೋದು, ಇಲ್ಲದೇ ಇರೋ ಕಥೆನೆಲ್ಲ ಹೇಳೋದು ಅವರಿಗೆ ಅಭ್ಯಾಸ ಆಗಿದೆ. ಇದನ್ನು ಬದಲಾಯಿಸ್ಕೊಳ್ಬೇಕು, ಅವರು ಅವ್ರಿಗೆ ಉಪನಿಷತ್ತು ಹೇಳ್ಕೊಡ್ಬೇಕು, ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಮಹೋಪನಿಷತ್ತಿನ ಮಾತನ್ನು, ಅಂದರೆ ಇಡೀ ಭೂಮಿನೇ ಒಂದು ಕುಟುಂಬ, ಬೇರೆಯವ್ರನ್ನ ದ್ವೇಷ ಮಾಡಬೇಡಿ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಬೇಕು. ಸತ್ಯಮೇವ ಜಯತೆ ಅನ್ನುವಂಥ ಮುಂಡಕೋಪನಿಷತ್ತಿನ ಮಾತನ್ನು, ಅಂದರೆ ಸತ್ಯನೇ ಗೆಲ್ಲುತ್ತೆ, ಇಷ್ಟೊಂದು ಸುಳ್ಳು ಹೇಳಬೇಡಿ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಸ್ನೇಹಿತರೊಬ್ಬರು ಸಲಹೆ ಕೊಟ್ಟರು. ಅದರಿಂದ ಏನು ಅಷ್ಟು ಪ್ರಯೋಜನ ಆಗಲ್ಲ, ಯಾಕಂದರೆ ಅವರು ಗೊತ್ತಿದ್ದೇ ಸುಳ್ಳು ಹೇಳ್ತಾ ಇದ್ದಾರೆ, ಗೊತ್ತಿದ್ದೇ ದ್ವೇಷ ಹಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳು ಮತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೆ ನೂರಾರು ಬಾರಿ ಸುಳ್ಳು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ವಿವರಿಸಿ ಜನರ ಮುಂದೆ ಇಟ್ಟಿಲ್ಲ. ಆದರೆ ಕರ್ನಾಟಕದ ಜನರಿಗೆ ಸತ್ಯ ಏನು ಅಂತ ತಿಳಿಸಬೇಕು ಅನ್ನೋ ಜವಾಬ್ದಾರಿಯಿಂದ ಇದನ್ನು ನಾವಿಲ್ಲಿ ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ಇದನ್ನು ಎಲ್ರಿಗೂ ತಿಳಿಸೋದಕ್ಕೆ ಇದನ್ನು ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.